ಎಲ್ಲರಿಗೂ ಸ್ವಾಗತ. ಇವರೇ ನಮ್ಗೆ ಇನ್ಸ್ಪಿರೇಷನ್, ಇವರಿಂದನೇ ನಾವೆಲ್ಲರೂ ಇವತ್ತಿರೋದು. ಗೋಪಿನಾಥ್ ದಾಸರು ಅಂತ 43 ಇಯರ್ಸ್ ಇಂದ ನಾನು ಡಾನ್ಸ್ ಮಾಡ್ತಾ ಇದ್ದೀನಿ. ನಾಟ್ಯಕ್ಕೆ ರಾಜ ನಟರಾಜನ್ ಇಟ್ಕೊಂಡಿದೀವಿ. ನನ್ನ ಫ್ರೆಂಡ್ ನನಗೋಸ್ಕರ ಮಾಡ್ಕೊಟ್ಟಿರೋದು. ನಾನು ಮಾಡಿರೋದು 5-6 ಸಿನಿಮಾ. 26 ವರ್ಷ ಆದ್ರೂ ನೀವು ನನ್ನ ಹುಡ್ಕೊಂಡು ಬಂದಿದ್ದೀರಾ ಅಂದ್ರೆ ಆ ಕ್ಯಾರೆಕ್ಟರ್ ಪ್ರಭಾವ ಇದೆ. ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದು 10 ಸಿನಿಮಾ ಮಾಡಿದ್ದೆ. ನನ್ನ ರೆಕಗ್ನೈಸ್ ಮಾಡದೆ 2 ರಿಂದ, ಒಂದು ಪ್ರಭಾತ್ ಕಲಾವಿದರು, ಇನ್ನೊಂದು ಅಮೆರಿಕ. ಸ್ನೇಹಿತರೆ, ಸುಮಾರು 25-26 ವರ್ಷಗಳ ಹಿಂದೆ ಕನ್ನಡದಲ್ಲಿ ಒಂದು ಬಹಳ ಅದ್ಭುತವಾದ ಒಂದು ಸಿನಿಮಾ ಬಂತು, ಅಮೇರಿಕಾ ಅಮೇರಿಕಾ ಅಂತ ಹೇಳಿ. ಸ್ನೇಹಿತರೆ, 25 ವರ್ಷಗಳ ಹಿಂದೆ ಸುಮಾರು 75 ಭಾಗ ಚಿತ್ರೀಕರಣ ಅಮೇರಿಕಾದ ನೆಲದಲ್ಲಿ ನಡೆದಂತಹ ಒಂದು ದೊಡ್ಡ ಸಾಧನೆಯನ್ನು ಮಾಡಿದಂತಹ ಸಿನಿಮಾ ಅದು. ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನದ ಸಿನಿಮಾ. ಆ ಚಿತ್ರದ ನಾಯಕಿ ನಮ್ಮ ಹೇಮಾ ಅವರು. ಎಷ್ಟು ಅದ್ಭುತವಾಗಿತ್ತಲ್ಲ ಸಿನಿಮಾ, ನೀವೆಲ್ಲ 100 ಬಾರಿ ನೋಡಿರ್ತೀರಿ. 100 ಜನ್ಮಕ್ಕೂ ಹಾಡು ಅಥವಾ ಅಮೇರಿಕಾ ಅಮೇರಿಕಾ ಸಿನಿಮಾದ ಹಾಡುಗಳನ್ನು 1000 ಬಾರಿ ಕೇಳಿರ್ತೀರಿ. ಅದು ಆ ಕಾಲದ ರೇಡಿಯೋಯಿಂದ, ನಂತರ ಟಿವಿಯಿಂದ, ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ತುಂಬ ಕೇಳಿರ್ತೀರಿ. ಯಾವ ಕೇಳಿದ್ರು ಕೂಡ ಮನಸ್ಸಿಗೆ ಬಹಳ ಆನಂದ ಆಗುವಂಥ ಹಾಡುಗಳು, ಕಥೆ, ಸಿನಿಮಾ ಇದ್ದಂಥ ಆ ಸಿನಿಮಾ ನಮ್ಮ ಅಮೆರಿಕಾ ಅಮೆರಿಕಾ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಅದಾದ ನಂತರ ದೊರೆ ಅಂತ ಒಂದು ಸಿನಿಮಾ ಬಂತು, ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಆ ಕಾಲದ ಒಂದು ಜೀತ ಪದ್ಧತಿಯನ್ನು ತೋರಿಸುವಂತ ಒಂದು ಸಿನಿಮಾ. ದೊರೆಯ ಮಗಳು ಹೇಗೆ ಪ್ರೀತಿಗಾಗಿ ಹಪಹಪಿಸ್ತಿದ್ದಾರೆ ಅಂತ ಅದ್ಭುತವಾದ ಪಾತ್ರ ಮಾಡಿದ್ರು ನಮ್ಮ ಹೇಮಾ ಮೇಡಮ್. ಬನ್ನಿ, ಇವತ್ತು ನಾವು ಅವ್ರ ಹೇಮಾ ಅವ್ರನ್ನ ಮಾತಾಡ್ಸೋಣ. ಇದು ಸ್ನೇಹಿತರೆ ನೀವು ನೋಡ್ತಾ ಇರೋದು ಹೇಮಾ ಮೇಡಮ್ ಅವರ ಮನೆ, ಸುಕೃತಿ ನಾಟ್ಯಾಲಯ ಅಂತ ಹೇಳಿ ಮೇಡಮ್ ಅವರ ಮನೆ. ಹೋಗೋಣ ಮೇಡಮ್. ಆಕ್ಚುಲಿ ಏನ್ ಮಾಡ್ತಾ ಇದ್ದಾರೆ, ಹೇಗಿದೆ ಅವ್ರ ನಾಟ್ಯದ ತಯಾರಿ, ಹೇಗಿದೆ ಅವ್ರ ಮನೆ ಬದುಕು ನೋಡೋಣ. ಸ್ವಾಗತ ನಿಮಗೆ ವಿಶೇಷವಾದ ಸರಣಿಗೆ. ಬನ್ನಿ. ಕಲಾವಿದರು ಏನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿರ್ತಾರೋ ಅಥವಾ ಏನೋ ಗೊತ್ತಿಲ್ಲ, ಬೆಲ್ ಮಾಡ್ಬೇಕು ಇಲ್ವೋ, ಆದರೂ ಮಾಡ್ತೀನಿ. ನಮಸ್ಕಾರ ಮೇಡಮ್. ನಮಸ್ತೆ. ನಮಸ್ಕಾರ. ನಮಸ್ಕಾರ. ಬನ್ನಿ. ಕ್ಷಮಿಸಿ, ನಾನು ಬೆಲ್ ಮಾಡಿದೆ ನಿಮ್ಮ ನಾಟ್ಯ. ಏನೂ ಇಲ್ಲ, ಇವಾಗ ಕ್ಲಾಸ್ ಇಲ್ಲ, ಬರ್ಬೋದು. ಓ, ಬರ್ಬೋದಾ ಮೇಡಮ್? ಬನ್ನಿ ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ವೀಕ್ಷಕರು ಬನ್ನಿ. 1000 ಜನ, 1,00,000 ಜನ ಅಭಿಮಾನಿಗಳು ಇರ್ತೀನಿ ಮೇಡಮ್ಗೆ. ಮೇಡಮ್ ನಮಸ್ತೆ. ನಮ್ಮ ವೀಕ್ಷ ಎಲ್ಲರಿಗೂ ಸ್ವಾಗತ. ನಮ್ಮ ನಾಟ್ಯ ಸುಕೃತ ಸೆಂಟರ್ ಆಫ್ ಡಾನ್ಸ್ಗೆ ಖಂಡಿತ ಒಳಗೆ ಬನ್ನಿ. ವಾವ್, ಬನ್ನಿ ಬನ್ನಿ, ಸ್ವಾಗತ. ಹೇಗಿದ್ದೀರಿ ಮೇಡಮ್? ಸೂಪರ್, ಆಲ್ವೇಸ್ ಸೂಪರ್. ನಾನು ವಾವ್ ವಾವ್, ಎಂಥ ಪಾಸಿಟಿವ್ ನೋಟಲ್ಲಿ ಶುರು ಆಯಿತು. ಸೊ ಒಂದು ಭಾಳ ಮೊಟ್ಟ ಮೊದಲ ಪ್ರಶ್ನೆ, ಸುಕೃತ ನಾಟ್ಯಾಲಯ ಅಂತಿದೆಯಲ್ಲ, ಏನು? ತುಂಬ ಚೆನ್ನಾಗಿದೆ ಸುಕೃತ ನಾಟ್ಯಾಲಯ. ಸುಕೃತಿ ನಾಟ್ಯಾಲಯ ಅಂತ. ಸು ಅಂದರೆ ಒಳ್ಳೆಯದು, ಕೃತಿಯಿಂದ ಕೆಲಸ ಮಾಡೋದು, ಒಳ್ಳೆ ಕೆಲಸ ಮಾಡುವಂಥ ಒಂದು ಕಲಾಗುಡಿ ಅಂತಲೇ ಹೇಳ್ಬೋದು. ಸೊ ಅದರಿಂದ ಸುಕೃತಿ ನಾಟ್ಯಾಲಯ ಅಂತ ಒಂದು 23 ವರ್ಷದಿಂದ ನಾವು ಈ ಸಂಸ್ಥೆನ ಶುರು ಮಾಡಿದ್ವಿ. ಓ, 2 ವರ್ಷ ಸಿಲ್ವರ್ ಜೂಬ್ಲಿ. ಹೌದು, ನೀವೇ ಬರ್ಬೇಕು ಅದಕ್ಕೆ ಕಾರ್ಯಕರ್ತ. ಖಂಡಿತ ಬನ್ನಿ. ಇದು ನಿಮ್ಮ ಡಾನ್ಸ್? ಇದು ಇನ್ನೊಂದು ಬ್ರಾಂಚ್ ಅಂತ ಮಾಡ್ಕೊಂಡಿದೀವಿ ಉತ್ತರಳ್ಳಿಲಿ, ನಾಟ್ಯ ಸುಕೃತ ಅಂತ. ನಮ್ಮ ಯಜಮಾನ್ರದ್ದು ನಾಟ್ಯ ಕಲಾಕ್ಷೇತ್ರ, ನಮ್ದು ಸುಕೃತಿ ನಾಟ್ಯಾಲಯ. ಎರಡು ಮರ್ಜ್ ಮಾಡಿದ್ರೆ ನಾಟ್ಯ ಸುಕೃತ ಅಂತಾಯ್ತು. ಸೊ ಒಂದು ಒಳ್ಳೆ ನೃತ್ಯ ಹೇಳಿಕೊಡುವಂತ ಒಂದು ಕಲಾಗುಡಿ ಆಯ್ತು ಇಲ್ಲಿ. ಇದು ಇನ್ನೊಂದು ಬ್ರಾಂಚ್ ತನ ನೋಡಿ. ಕಲೆ ಅಂದ್ರೆ ಒಳ್ಳೇದು, ಅದರಲ್ಲೂ ಒಳ್ಳೆಯ ಒಳ್ಳೆ ನೃತ್ಯ. ನಮ್ಮ ಭಾರತೀಯ ನೃತ್ಯ ಅಂದ್ರೆ ಇನ್ನೂ ಒಳ್ಳೆಯ ನೃತ್ಯ. ವೆರಿ ನೈಸ್, ವೆರಿ ನೈಸ್. ಅದನ್ನ ಹೇಳ್ಕೊಡ್ತಾ ಇದ್ದೀನಿ. ತಮ್ದು 8 ವರ್ಷದ ನಾಟ್ಯದ ಬದುಕು, ನಾಟ್ಯ ಜೊತೆ ಬದುಕು? ನಾನು 5 ವರ್ಷ ಇದ್ದಾಗಿಂದ ಕಲಿತಾ ಇದ್ದೀನಿ. ಸೊ ಐ ಆಮ್ 48 ನೌ. ಸೊ 43 ಇಯರ್ಸ್ ಇಂದ ನಾನು ಡಾನ್ಸ್ ಮಾಡ್ತಾ ಇದ್ದೀನಿ. ಕ್ಷಮಿಸಿ ಸ್ನೇಹಿತರೆ, ಆಕ್ಚುಲಿ ಹೆಣ್ಮಕ್ಳ ವಯಸ್ ಕೇಳಬಾರ್ದು ಅಂತಾರೆ, ನಾನು ಕೇಳಿಲ್ಲ, ಮೇಡಮ್ ಹೇಳ್ಬಿಟ್ರು. ನನ್ಗೆ ಆತರ ಎಲ್ಲ 20 ವರ್ಷ ಅಂದ್ರೆ ನಂಬ್ತೀರಾ? ಅದಕ್ಕೆ ಸುಳ್ಳು ಹೇಳಲ್ಲ. ಥ್ಯಾಂಕ್ ಯು. ಸೊ ಹೇಗಿದೆ, ಏನಿರುತ್ತೆ ಆಕ್ಚುಲಿ ಒಂದು ಡಾನ್ಸ್ ಕ್ಲಾಸ್ ಅಲ್ಲಿ ಅಥವಾ ಒಂದು ಭರತನಾಟ್ಯಂ ಕ್ಲಾಸ್ ಅಲ್ಲಿ ನೋಡೋಣ ಅಂತ? ನಮ್ಗೆ ಮೇನ್ ನಮ್ಗೆ ಬೇಕಾಗಿರೋದು ನೃತ್ಯಕ್ಕೆ ಬೇಕಾಗಿರೋದು ನಟರಾಜ. ನಾಟ್ಯಕ್ಕೆ ರಾಜ, ನಾಟ್ಯಕ್ಕೆ ರಾಜ ನಟರಾಜನ್ ಇಟ್ಕೊಂಡಿದೀವಿ. ಮೂರ್ತಿ ಎಷ್ಟು ಚೆನ್ನಾಗಿದೆ ನೋಡಿ ಮೇಡಮ್. ಅದು ಆಂಟಿಕ್ ಪೀಸ್, ಅದು ಸ್ಪೆಷಲ್ ಆಗಿ ಈ ಕಲರೇ ಮಾಡಿಸ್ಕೊಂಡು ತಂದಿದೀವಿ. ನಾರ್ಮಲಿ ಬ್ರಾಸ್, ಬ್ರಾನ್ಸ್ ಆ ತರ ಇರುತ್ತೆ. ನನ್ಗೆ ಈ ಕಲರ್ ಬೇಕು ಅಂತ ಪಾಲಿಶ್ ಮಾಡಿಸಿ ಎವ್ರಿ ಇಯರ್ ಅದನ್ನ ರೀಪಾಲಿಶ್ ಮಾಡಿಸ್ತೀವಿ. ಮೆಟಲ್ ಬೇರೆನಾ? ಬ್ರಾಸೇ ಇದ್ದು, ಇದು 25 ಕಿಲೋ ಇದೆ, ಅದು ಎತ್ತಕ್ಕಾಗಲ್ಲ ನೀವು. ಗಣೇಶನ್ ಕಲರ್ ಇತ್ತು? ಹೌದು, ಗಣೇಶನ್ ಕಲರ್ ಇತ್ತು. ಅದನ್ನ ಈ ಕಲರ್ ಮಾಡಿಸ್ಕೊಂಡಿದೀನಿ, ಸ್ವಲ್ಪ ನಮ್ದು ಡಿಫ್ರೆಂಟ್ ಆಗಿ ಕಾಣ್ಲಿ ಅಂತ. ಸ್ಟೇಜ್ ಮೇಲೆ ಇಟ್ಟಾಗ ಲೈಟ್ ಹಾಕಿದಾಗ ತುಂಬಾ ಡಿಫ್ರೆಂಟ್ ಆಗಿ ಕಾಣತ್ತದ.
ಬೇರೆ ಕಲರ್ ಕೊಟ್ಟು ಗ್ರೀನಿಶ್ ಹಾಕ್ಯಾರ ಅಷ್ಟೇ. ತುಂಬಾ ಚೆನ್ನಾಗಿದೆ ಇದು. ನೃತ್ಯ ಅಂತ ಶುರು ಆಗಿದೆ ಶಿವನಿಂದ ಅಲ್ವಾ, ಸೊ ಶಿವನೇ ನೃತ್ಯ ಅಂತ ಶುರು ಮಾಡಿದ್ದು, ಅವರೇ ನಮ್ಗೆ ದೇವ್ರು, ನಟರಾಜ ಅಂತ ಕರೆಯೋದು ಅದಕ್ಕೆ. ಸೊ ಅವರಿಗೆ ಮೊದಲು ನಮಸ್ಕಾರ ಮಾಡಿ, ಮಕ್ಳಿಗೆಲ್ಲ ಬಂದಾಗ ಗಣೇಶನ್ ನಮಸ್ಕಾರ ಮಾಡಿ, ಶಿವನ್ ನಮಸ್ಕಾರ ಮಾಡಿಸಿ, ತಂದೆ ತಾಯಿಗೆ ಮಾಡಿಸಿ, ನಂತರ ಗುರುಗಳಿಗೆ ಮಾಡಿಸ್ಕೋತೀವಿ. ಸೊ ಈ ಒಂದು ಪದ್ಧತಿ, ಪೂಜೆ ಮಾಡಿಸಿ ನೃತ್ಯ ಹೇಳ್ಕೊಡೋಂಥ ಪದ್ಧತಿ ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ ಆ ಥರ. ಒಂದು ಬಹಳ ಕುತೂಹಲ ಏನು ಗೊತ್ತಾ, ಈಗ ಭರತನಾಟ್ಯ ಹೆಣ್ಮಕ್ಳು ಪ್ರಾಕ್ಟೀಸ್ ಮಾಡ್ತಾರೆ, ಗಂಡ್ಮಕ್ಳು ಪ್ರಾಕ್ಟೀಸ್ ಮಾಡ್ತಾರೆ, ಆದರೆ ನನಗನ್ಸೋ ಪ್ರಕಾರ ಹೆಣ್ಮಕ್ಳು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾರೆ. ಹೌದು, ಆದರೆ ಗಂಡ್ಮಕ್ಳು ಬಹಳ ಚೆನ್ನಾಗಿ ಮಾಡ್ತಾರೆ. ಇಟ್ ಡಿಪೆಂಡ್ಸ್ ಆನ್ ದ ಟೀಚರ್. ಯಾಕೆಂದ್ರೆ ಒಂದು 50 ಹೆಣ್ಮಕ್ಳು ಜೊತೆ ಒಬ್ಬ ಹುಡುಗ ಕಲ್ತ್ರೆ ಅವನು ಹುಡುಗಿ ಥರ ಕಲ್ತು ಬಿಡ್ತಾನೆ, ಬಟ್ ಟೀಚರ್ ಮೇಲೆ ಕೆಪಾಸಿಟಿ ಇದೆ. ಹುಡುಗ ಒಬ್ಬನೇ ಆದರೂ ಹುಡುಗನ ಥರದ್ದೇ ಹೇಳ್ಕೊಡ್ಬೇಕು, ಹುಡುಗಿಯರು ಹುಡುಗಿರ ಥರನೇ ಹೇಳ್ಕೊಡ್ಬೇಕು. ನಾವು ನಡಿಬೇಕಾದ್ರೆ ಹಿಂಗೆ ನಡೀತೀವಿ, ಆ ಹುಡುಗನೂ ಹಿಂಗೆ ನಡೆದ್ರೆ ಒಂಥರ ಚೆನ್ನಾಗಿರಲ್ಲ, ಅವನು ಗತ್ತಲ್ಲೇ ನಡಿಬೇಕು. ಅದು ಹೇಳ್ಕೊಡೋ ರೀತಿ, ಹೇಳ್ಕೊಡೋರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಇತ್ತೀಚೆಗೆ ಕೆಲವು ಮಾತು ಕೇಳ್ಪಟ್ಟೆ, ಭರತನಾಟ್ಯಕ್ಕೆ ಗಂಡ್ ಮಕ್ಳನ್ನ ಸೇರಿಸಿದ್ರೆ ಹೆಣ್ಣಿನ ದೇಹ ಭಾಷೆ ಬಾಡಿ ಲ್ಯಾಂಗ್ವೇಜ್ ಅಂತೀವಲ್ಲ, ಕೆಲವರು ಅದೇ ಹಾಗಾಗೋಗಿದೆ. ಮಾತಾಡೋ ರೀತಿಯಾಗ್ಲಿ, ಹೆಣ್ಮಕ್ಳ ಜೊತೆಗೆ ಸೇರಿ ಅವ್ರಿಗೆ ಅವ್ರತನನ ಮರ್ತ್ಬಿಟ್ಟು ಒಂಥರ ಏನಂತಾರೆ, ವಾತಾವರಣಕ್ಕೆ ಸರಿ ಕೊಟ್ಟೋಗ್ತಾರೆ ಅವರು, ಆದ್ರಿಂದ ಹಾಗಾಗತ್ತೆ. ಬಟ್ ಎಲ್ಲ ಇವಾಗ ನಮ್ಮ ಯಜಮಾನ್ರು ಡಾನ್ಸ್ ಮಾಡ್ತಾರೆ, ನನ್ನ ತಮ್ಮ ಡಾನ್ಸ್ ಮಾಡ್ತಾರೆ. ಸೊ ಅದ್ಯಾವುದು ಆ ದೇಹ ಭಾಷೆ ಇಲ್ಲ, ಯಾವುದೂ ಇಲ್ಲ. ವಾವ್, ಅದು ನಿಮ್ಮಲ್ಲೂ ಇರಬೇಕು, ನೃತ್ಯ ಗುರುಲು ಆ ಥರನೇ ಇರಬೇಕು. ವೆರಿ ನೈಸ್. ಸೊ 23 ವರ್ಷದ ಶಾಲೆ, 43 ವರ್ಷದ ಪಯಣ. ಎಸ್, ಹೌದು. ಮನೆಯಲ್ಲಿ ಇಲ್ಲ, ಮೇಲೆ. ಓ, ಬನ್ನಿ ಒಂಚೂರು ನೋಡೋಣ. ಹೇಮಾ ಮೇಡಮ್ ಅವ್ರ ಮನೆ ಒಂಚೂರು ನೋಡೋಣ. ಇವರೆಲ್ಲ ಯಾರು ಮೇಡಮ್? ಅವರು ತಮ್ಮ ಹಿರಿಯರು. ಇಲ್ಲಿಂದ ಶುರು ಮಾಡೋಣ. ಗೋಪಿನಾಥ್ ದಾಸರು ಪ್ರಭಾತ್ ಕಲಾವಿದರ ಸಂಸ್ಥಾಪಕರು ಇವರು. ಇವರೇ ನಮಗೆ ಇನ್ಸ್ಪಿರೇಷನ್, ಇವರಿಂದನೇ ನಾವೆಲ್ಲರೂ ಇವತ್ತಿರೋದು. ಗೋಪಿನಾಥ್ ದಾಸರು ಅಂತ ಅವರು ಶುರು ಮಾಡಿದಂಥ ಪ್ರಭಾತ್ ಕಲಾವಿದರು, ಒಂದು 80 ವರ್ಷದ ಹಳೆಯ ಸಂಸ್ಥೆ ಅದು. ಅವರ ತಂದೆ ತಾತ ಎಲ್ಲ ತುಮಕೂರಿಂದ ಬಂದು ಹರಿಕತೆ ಮಾಡಿಕೊಂಡು ಬೆಂಗಳೂರಲ್ಲಿದ್ದು, ನಂತರ ಸೌತ್ ಇಂಡಿಯಾಗೆ ಫಸ್ಟ್ ಇವರು ಪ್ರೀ ರೆಕಾರ್ಡೆಡ್ ಅಂದರೆ ರೆಕಾರ್ಡ್ ಮಾಡಿರೋ ನೃತ್ಯ ನಾಟಕಕ್ಕೆ ನಾವು ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡಿ ಲಿಪ್ ಸಿಂಕ್ ಮಾಡೋದು. ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾ? ಸೌತ್ ಇಂಡಿಯಾಲಿ. ಅಂದರೆ ಆಲ್ರೆಡಿ ಇಡೀ ಹಾಡು ನೃತ್ಯ ಡೈಲಾಗ್ ರೆಕಾರ್ಡ್ ಆಗಿಬಿಟ್ಟಿರುತ್ತೆ, ಆಗಿರೋ ಪ್ಲೇ ಆಗುತ್ತೆ, ಅದಕ್ಕೆ ನಾವು ಅಭಿನಯಿಸಿ ನಾವು ನಾಟಕ ಮಾಡೋಂಗೆ, ಇದು ಡೈಲಾಗ್ಸ್ ಹೇಳೋದು, ಡ್ಯಾನ್ಸ್ ಮಾಡೋದು, ಲಿಪ್ ಮೂವ್ಮೆಂಟ್ ಕೊಡೋದು, ಸಿಂಕ್ ಮಾಡಬೇಕು, ಅದಕ್ಕೆ ಕರೆಕ್ಟಾಗಿ ಮಾಡಬೇಕು. ಇಲ್ಲಾಂದ್ರೆ ಸೌಂಡ್ ಆ್ಯಂಡ್ ಲೈಟಿಂಗ್ ಶೋಸ್ ಎಲ್ಲ ಮಾಡ್ತಾರೆ ಕೆಲವರು. ಹೌದು, ಈಗ ಶುರು ಆಗಿದೆ ಎಲ್ಲ ಕಡೆ. ಇವರು 1945ರಲ್ಲೇ ಮಾಡಿಬಿಟ್ಟಿದ್ರು, ಬಿಫೋರ್ ಇಂಡಿಪೆಂಡೆನ್ಸ್. ಹೌದು. ಗೋಪಿನಾಥ್ ದಾಸರು? ಗೋಪಿನಾಥ್ ದಾಸರು ಕನ್ನಡದವ್ರೆ? ಪಕ್ಕಾ ಕನ್ನಡದವ್ರು ನಾವೆಲ್ಲರೂ. ನಾವೆಲ್ಲರೂ, ನನಗೆ ಬರೋದು ಬಾರೆ ಭಾಷೆ ಒಂದೇ ಕನ್ನಡ, ಇಂಗ್ಲೀಷ್ ಟೂಟ ಮುಟ ಬರುತ್ತೆ ಅಷ್ಟೇ. ನಿಮ್ಮ ಪ್ರಭಾತನ ಸಂಸ್ಥಾಪಕರು? ಹೌದು. ಸೂಪರ್. ಇವರು ನಮ್ಮ ಗುರುಗಳು, ಲಕ್ಷ್ಮೀನಾರಾಯಣ ಮಿಶ್ರು ಅಂತ. ಇವರು ಬೆಂಗಳೂರು ಉಡುಪಿಯವರು, ಬಟ್ ಚೆನ್ನೈಯಲ್ಲಿದ್ದವರು. ಪ್ರಭುದೇವ ಅವ್ರ ಹತ್ರನೇ ಕಲ್ತಿರೋದು. ಪ್ರಭುದೇವ ಗುರುಗಳು? ಹೌದು. ನಿಮ್ಗೂ ಗುರುಗಳು? ನಮ್ಗೂ ಗುರುಗಳು. ಲಕ್ಷ್ಮೀನಾರಾಯಣ, ಉಡುಪಿ ಲಕ್ಷ್ಮೀನಾರಾಯಣ ಆಚಾರ ಅಂತ ಇವರು. ಇವರು ಯು ಎಸ್ ಕೃಷ್ಣರಾವ್ ಅಂಡ್ ಚಂದ್ರಭಾಗಾದೇವಿ ಅಂತ, ಈಸ್ ಎ ಪ್ರೊಫೆಸರ್, ಕೆಮಿಸ್ಟ್ರಿ ಪ್ರೊಫೆಸರು ಆಗಿದ್ರು, ಡಾನ್ಸ್ ಗುರುಗಳು ಆಗಿದ್ರು, ಒಂದು 90 ವರ್ಷ ಇದ್ರು. ಸೊ ಅವ್ರ ಹತ್ರ ನಾವು ನೃತ್ಯ ಕಲಿತು ರಂಗ ಪ್ರವೇಶ ಎಲ್ಲ ಮಾಡಿದ್ವಿ. ಸೊ ಇವರು ನನ್ನ ಮೂರು ಗುರುಗಳು. ಸೊ ಇವರು ಮೂರು ಜನ ನಿಮ್ಮ ಬದುಕಲ್ಲಿ ಬಹಳ ದೊಡ್ಡದನ್ನು ಕೊಟ್ಟಿದ್ದಾರೆ. ಬಹಳ. ಇವರಂತೂ ನನಗಿನ್ನೂ ಇನ್ಸ್ಪಿರೇಷನ್ ಕೊಡ್ತಾನೆ ಇದೆ. ನಾವು ಇವತ್ತು ಏನೇ ಮಾಡಿದ್ರು ಅವ್ರು ಮಾಡ್ಕೊಂಡು ಬಂದಿರೋದನ್ನ ನಡೆಸ್ತಾ ಇದ್ದೀವಿ ಅಷ್ಟೇ. ಅವ್ರು ಆಗಲೇ ಎಲ್ಲ ಕ್ರಿಯೇಟ್ ಮಾಡಿದ್ರು, ಯು ವಿ ಲೈಟು, ಶ್ಯಾಡೋ ಪ್ಲೇ, ಏನು ಬೇಕು ಹೇಳಿ, ಅದಾಗಲೇ 70s ಮಾಡಿಬಿಟ್ಟಿದ್ದಾರೆ. ಈಗ ನಾವು ಟಿ ವಿ ಅವರು ಎಲ್ಲರೂ ನಾವು ಇವಾಗ ಅದನ್ನು ಉಪಯೋಗಿಸ್ತಾ ಇದ್ವಿ. 70s ಅಥವಾ 60s, 70s, 80s, ಅವಾಗ ಇನ್ನು ಟೆಲಿಫೋನ್ ಕೂಡ ನಾವು ಕನಸು ಕಾಣ್ತಿದ್ವಿ, ಮನೆಗೆ ಬರುತ್ತೆ ಅಥವಾ ಟ್ರಂಕ್ ಕಾಲ್ ಕಾಲ. ಈಗ ಬಿಡಿ, ಏನೇ ಬೇಕಾದ್ರೂ ನಾವು ಆನ್ಲೈನ್ ಆರ್ಡರ್ ಮಾಡೋದು. ಈಗ ನೀವು ಹೇಳ್ತಿರೋ ತಂತ್ರಜ್ಞಾನ, ಯು ವಿ ಲೈಟ್ ಇತ್ಯಾದಿ ವಿದೇಶಗಳಿಂದ ಬರಬೇಕಿತ್ತು, ಕೆಲವು ಬೇರೆ ಬೇರೆ ರಾಜ್ಯಗಳಿಂದ ಬರಬೇಕು, ಅಂತ ಕಡೆ ತೋರಿಸೋರು. ಅದೇ ನಾನು ನಿಮ್ಗೆ ಮುಂದೆ ಹೇಳ್ತೀನಿ ನಮ್ಮ ಸಿಂಡ್ರೆಲಾ ಬಗ್ಗೆ. ಅವಾಗ ಆ ಇಮ್ಯಾಜಿನೇಷನ್ನು ಈಗ ಎಲ್ಲರೂ ಹೊಸದಾಗಿ ಕಲಿತು ಮಾಡ್ತಾಯಿದ್ದಾರೆ. ಅವರು ಅವಾಗ 75 ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ನಾವು ಆ್ಯಸ್ ಎ ಆರ್ಟಿಸ್ಟ್, ಆ್ಯಸ್ ಎ ಆಡಿಯನ್ಸ್ ನೋಡಿದ್ರೆ ಹೇಗೆ ಮಾಡ್ತಾರೆ ಈ ಥರ ಮ್ಯಾಜಿಕ್ ಆನ್ ದ ಸ್ಟೇಜ್ ಅಂತ, ಹೇಗೆ ಮಾಡ್ತಾನೆ ಅಂತ ನನಗೆ ಗೊತ್ತು. ನಾನು ಅವಾಗ ತುಂಬ ಪುಟ್ಟ ಹುಡುಗಿ, ನಾನು ಸಿಂಡ್ರೆಲಾಲಿ ಇಲಿ ಮಾಡ್ತಿದ್ದೆ ಆಗ, ಬಾಲನಟ್ಟಿ. ಅವಾಗ ನನಗೆ ಆಶ್ಚರ್ಯ, ಹೇಗಿದ್ದು ನಡೆಯುತ್ತೆ, ಹೇಗಿದ್ದು ಮ್ಯಾಜಿಕ್ ಮಾಡ್ತಾರೆ ಅಂತ. ಸೊ ನಮಗೇನೆ ಅದು ಗೊತ್ತಾಗ್ತಿರ್ಲಿಲ್ಲ. ಇನ್ನು ಔಟ್ಸೈಡರ್ಸ್ಗೆ ಅದೇ ಒಂದು ಅಟ್ರಾಕ್ಷನ್ ಅಂದರೆ ಇವರಲ್ಲಿರೋ ಒಂದು ಕ್ರಿಯಾತ್ಮಕ ಕ್ರಿಯೇಟಿವಿಟಿ ಇದೆ.
ಇದೆಯಲ್ಲ ಈಚ್ ಬ್ಯಾಲೆಗೂ ಅವ್ರು ತುಂಬ ಕ್ರಿಯೇಟಿವಿಟಿ ಉಪಯೋಗಿಸೋರು ಆ್ಯಂಡ್ ಅತ್ ಎಲ್ಲೂ ತನ್ನ ನಮ್ಮ ತನ್ನ ಬಿಟ್ಕೊಡದೆ ಹೊಸತನನ ಅಡಾಪ್ಟ್ ಮಾಡ್ಕೊಳ್ಳೋರು ಅದು ನಾನು ಅವರಿಂದ ಬಹಳ ಇನ್ಸ್ಪೈರ್ ಆಗಿ ಇವತ್ತಿಗೂ ನಾನು ಏನೇ ಹೊಸದು ಮಾಡಿದ್ರು ನನ್ನ ತನ್ನ ನಮ್ಮ ಸಂಸ್ಕೃತಿನ ಬಿಡದೆ ಹೊಸ ತನ್ನ ಅಡಾಪ್ಟ್ ಮಾಡ್ಕೊಂಡು ಹೋಗ್ತೀವಿ ಅದಕ್ಕೆ ನಮ್ಮದು ಪ್ರಭಾತ ಆಗಿರ್ಬೋದು ನಮ್ದು ಡಾನ್ಸ್ ಕ್ಲಾಸ್ ಆಗಲಿ ವಿಭಿನ್ನವಾಗಿ ಕಾಣುತ್ತೆ ಭರತನಾಟ್ಯನೇ ಹೇಳ್ಕೊಡ್ತೀರಿ ಬಟ್ ಮಾಡೋ ರೀತಿ ಸ್ಟ್ರಕ್ಚರ್ ಅದೇ ಇರುತ್ತೆ ಬಟ್ ಅದು ಇಂಪ್ಲಿಮೆಂಟೇಷನ್ ಇಸ್ ಟೋಟಲಿ ಡಿಫ್ರೆಂಟ್ ಹೊಸ ವಿಷಯಗಳು ಇರ್ತವೆ ಹೊಸ ವಿಷಯ ಕೆಲವರು ಅಪ್ಡೇಟ್ ಆಗಲ್ಲ ಅದಕ್ಕೆ ಹೊಸದನ್ನ ಸೇರಿಸಬಾರ್ದು ಅಂತ ಸಾಂಪ್ರದಾಯಿಕ ಚೌಕಟ್ಟು ಇರುತ್ತೆ ಹೌದು ಯಾಕಂದ್ರೆ ಇಲ್ಲ ಇದು ಹೀಗೆ ಅಂತ ಬಟ್ ನೀವು ಸಾಂಪ್ರದಾಯ ಚೌಕಟ್ಟು ಇಟ್ಕೊಂಡೇ ಹೊಸತನನ ಸೇರಿಸ್ತೀವಿ ಸೊ ಅಪ್ಡೇಟ್ ಆಗ್ತಾ ಹೋಗ್ತೀವಿ ಜನಕ್ಕೆ ಬೋರ್ ಆಗಬಾರ್ದು ಸಕಾಲಿಕ ಅಂತ ಅನಿಸ್ತಿರ ವೆರಿ ನೈಸ್ ಆದ್ರೆ ಮೇಡಮ್ ಅವ್ರೇನು ತಂತ್ರಜ್ಞರ ಟೆಕ್ನಿಷಿಯನ್ ಅವ್ರು ಏನಿಲ್ಲ ರೈಟರು ಡೈರೆಕ್ಟರು ನಾಟಕ ಮಾಡೋರು ಹರಿಕತೆ ಮಾಡೋರು ಡಾನ್ಸ್ ಡೈರೆಕ್ಟ್ ಮಾಡೋರು ಎಲ್ಲರೂ ಮಾಡೋರು ನಾವು ಯಾವುದೋ ಒಂದಲ್ಲಿದ್ದೀವಿ ಅಷ್ಟೇ ಅವರೆಲ್ಲನೂ ಇಡೀ ಸಂಸ್ಥೆನ ನಡೆಸ್ಕೊಂಡು ಹೋಗೋರು ನಮ್ಮ ಕುಟುಂಬ ಒಂದು 60 ಜನ ಇರೋವಂಥ ಕುಟುಂಬ ಪ್ರಭಾತ್ ಕಲಾವಿದರು ಅಂತ ಒಂದು ಮನೇಲಿದ್ವಿ ಅದನ್ನು ಅಷ್ಟು ನಿಭಾಯಿಸ್ಕೊಂಡು ಹೋಗೋರು ಸಂಸ್ಥೆ ನಿಭಾಯಿಸ್ಕೊಂಡು ಹೋಗೋರು ಅಷ್ಟೇ ಮಡಿವಂತರು ಬಟ್ ಯಾವತ್ತೂ ಜಾತಿ ಮತ ಭಾಷೆ ಭೇದ ಭಾವ ಇಲ್ಲವೇ ಇಲ್ಲ ಎಲ್ಲಾರನ್ನು ತನ್ನ ಸ್ನೇಹಿತರು ಥರ ನೋಡ್ಕೊಳ್ಳೋರು ಎಲ್ಲಾರನ್ನೂ ಪ್ರೀತಿ ಮಾಡೋರು ಎಲ್ಲಾರನ್ನೂ ಗೌರವಿಸೋರು ಇವತ್ತಿಗೂ ನಾನು ಅವ್ರ ಮನೆಯವರು ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಪಡ್ತೀನಿ ನನ್ನನ್ನು ರೆಕಗ್ನೈಸ್ ಮಾಡೋದೆ ಎರಡರಿಂದ ಒಂದು ಪ್ರಭಾತ್ ಕಲಾವಿದರು ಇನ್ನೊಂದು ಅಮೇರಿಕಾ ತುಂಬ ದೊಡ್ಡ ಐಡೆಂಟಿಟಿ ಟೋಟಲಿ ಡಿಫ್ರೆಂಟ್ ಐಡೆಂಟಿಟಿ ಐ ಆಮ್ ರಿಯಲಿ ಪ್ರೌಡ್ ಎರಡೂ ನಾನು ಅದರಿಂದ ಇವತ್ತಿಗೂ ನಾನು ರೆಕಗ್ನೈಸ್ ಆಗ್ತೀನಿ ಅಂದರೆ ನನ್ನ ಅದೃಷ್ಟ ಅದು ಆದರೆ ಒಂದು ಸ್ನೇಹಿತರೆ ಈ ಸಂದರ್ಭದಲ್ಲಿ ಹೇಳಬೇಕು ನಾವು ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದರಾದಂಥ ಜ್ಯೋತಿ ಮೇಡಮ್ ಅವ್ರನ್ನ ನಾವು ಸಂದರ್ಶನ ಮಾಡಿದ್ವಿ ಜ್ಯೋತಿ ಅವರು ತಮ್ಗೆ ಗೊತ್ತಿರಬೇಕು ಅವರು ಪೋಷಕ ಪಾತ್ರಗಳು ಮಾಡ್ತಿರ್ತಾರೆ ಜ್ಯೋತಿ ಮೇಡಮ್ ಅವ್ರು ಸಂದರ್ಶನ ಮಾಡಿದಾಗಲೂ ಅವ್ರು ಮೊಟ್ಟ ಮೊದಲು ಹೇಳಿದ್ರು ನಂಗೆ ತುಂಬ ಬಡತನದಲ್ಲಿ ಬದುಕಿದ್ವಿ ಸರ್ ನಾವು ಎನ್ ಆರ್ ಕಾಲೋನಿಯಲ್ಲೂ ಇದ್ವಿ ಆಗ ನನಗೆ ಪ್ರಭಾತಲ್ಲಿ ಆ ಬ್ಯಾಲೆಗಳಲ್ಲಿ ಡಾನ್ಸರ್ ಆಗಿ ಸೇರ್ಕೊಳ್ಳೋ ಅವಕಾಶ ಸಿಕ್ಕಿತ್ತು ಸರ್ ಅಲ್ಲಿ ತುಂಬ ದಿನ ನನ್ನ ಅದನ್ನು ಪೋಷಣೆ ಮಾಡ್ತು ಪ್ರಭಾತ್ ಅಂತ ಸೊ ಆ ಮೂಲಕ ನೋಡಿ ಎಷ್ಟು ಜನ ತಮ್ಮ ನೆನೆಸ್ಕೋತಾರೆ ತಮ್ಮ ಸಂಸ್ಥೆ ತುಂಬ ಜನ ಇಲ್ಲಿಂದ ಹೋಗ್ಯಾರೆ ಸಿ ಆರ್ ಸಿಂಹ ಶ್ರೀನಾಥ್ ಗಿರ್ಜಾ ಲೋಕೇಶ್ ರಮೇಶ್ ಭಟ್ ಇವರೆಲ್ಲ ನಾನು ಹುಟ್ಟಕ್ ಮುಂಚೆಯಿಂದ ಪ್ರಭಾತಲ್ಲಿ ಇದ್ದು ನಂತರ ಅವ್ರ ಸಿನಿಮಾ ರಂಗಕ್ಕೆ ಹೋಗಿರೋದು ಮಂಜುಳಾ ಅವರು ಸೊ ಉದಾಹರಣೆ ನಾವು ಹೇಳ್ತೀವಿ ಅದು ಗುಬ್ಬಿ ನಾಟಕ ಕಂಪನಿ ಅನೇಕ ಕಲಾವಿದರು ಹೌದು ಗುಬ್ಬಿ ಹೌದು ಗುಬ್ಬಿಗೆ ಸಿಕ್ಕಿದಂಥ ಫ್ಯಾಮಿಲಿಗೆ ಸಿಕ್ಕಿದಂಥ ಒಂದು ರೆಕಗ್ನಿಷನ್ನು ನಮ್ಮ ಸಂಸ್ಥೆಗೆ ಸಿಕ್ಕಿಲ್ಲ ಅದೊಂದೇ ಬೇಜಾರಷ್ಟೇ ಬಟ್ ಹಲವಾರು ಚಿತ್ರರಂಗದ ಗಣ್ಯರು ನಮ್ಮ ಸಂಸ್ಥೆಯಿಂದ ಟ್ರೈನಿಂಗ್ ತಗೊಂಡು ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾ ಮಾಡ್ತಾ ಸಿನಿಮಾ ರಂಗಕ್ಕೆ ಕಾಲಿಟ್ಟಿತ್ತು ಅನೇಕ ಹೆಸರುವಾಸಿಯಾದವರು ಮೊದಲ ಹೆಜ್ಜೆ ಪ್ರಭಾತಲ್ಲಿತ್ತು ಹೌದು ಹೌದು ನಾಟಕ ಮಾಡಿಕೊಂಡು ಆಮೇಲೆ ಸಿನಿಮಾ ರಂಗಕ್ಕೆ ಹೋಗಿತ್ತು ಆಮೇಲೆ ನಿಮ್ಮ ಪ್ರಭಾತ ನಾಟಕಗಳಿದಾವಲ್ಲ ಅವು ಬೇರೆ ತರ ಉದಾಹರಣೆಗೆ ಈ ವೃತ್ತಿರಂಗ ಭೂಮಿ ತರದವಲ್ಲ ಹೌದು ಆ ಒಂದು ರೀತಿ ಮ್ಯಾಜಿಕಲ್ ಶೋಸ್ ಅಲ್ವಾ ಮೇಡಮ್ ಅದನ್ನೇ ನಾ ಹೇಳಿದ್ದು ಬಾ ವೃತ್ತಿರಂಗ ಭೂಮಿಗೂ ನಮ್ದಕ್ಕೂ ವ್ಯತ್ಯಾಸ ಏನು ಅಂದ್ರೆ ಆ ಟೈಮಲ್ಲಿ ಏನು ಹೊಸ ಅದಿದೆಯೋ ಅದನ್ನ ತಗೋತಿದ್ವಿ ಎಸ್ ಲೈಟಿಂಗ್ ಎಸ್ಪೆಷಲಿ ಲೈಟಿಂಗು ಆಮೇಲೆ ಬ್ಯಾಕ್ ಗ್ರೌಂಡ್ ಇರೋದಲ್ಲ ಆ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗೋದು ಕರ್ಟನ್ಸ್ ಚೇಂಜ್ ಮಾಡೋದಾಗ್ಲಿ ಸೆಟ್ಟಿಂಗ್ಸ್ ಚೇಂಜ್ ಮಾಡೋದಾಗ್ಲಿ ಸೊ ಅದೆಲ್ಲ ಇಂಪ್ಲಿಮೆಂಟ್ ಮಾಡಿದಾಗ ಜನಕ್ಕೆ ಅಟ್ರಾಕ್ಷನ್ ಜಾಸ್ತಿ ಆಯ್ತು ಅದೆಲ್ಲ ನಾ ಹೇಳ್ತಾರೆ ನಾವು ಹುಟ್ಟಕ್ ಮುಂಚೆ ಇವ್ರುಗಳು ಮಾಡ್ತಾ ಇರೋದು ಸೊ ಅದರಿಂದ ತುಂಬಾ ಡಿಫ್ರೆಂಟ್ ಅಂತ ಕಾಣಿದ್ದು ಪ್ರಭಾತ್ ಅದೆಲ್ಲ ಮಾತಾಡೋಣ ಸ್ನೇಹಿತರೆ ಮುಂದಕ್ಕೆ ಬನ್ನಿ ಮೇಡಮ್ ಅವರ ಮನೆ ನೋಡೋಣ ಮೇಡಮ್ ಹೇಗಿದೆ ನಿಮ್ಮ ಕಲಾವಿದರ ಮನೆ ನೋಡಕ್ ಕೂತಲ್ಲ ಬನ್ನಿ ಹೋಗೋಣ ಗಿಫ್ಟ್ ಇದು ಶಿಷ್ಯರದು ಇದು ಒಂದು ಗುರುವಂದನಾ ಅಂತ ಮಾಡಿ ನನ್ನ ಮಕ್ಕಳೆಲ್ಲ ಪೇಂಟ್ ಮಾಡಿಸಿ ರಮೇಶ್ ಅರವಿಂದ್ ಅವ್ರನ್ನ ಕರೆಸಿ ಇನಾಗ್ರೇಟ್ ಮಾಡಿಸಿ ನನಗೆ ಸರ್ಪ್ರೈಸ್ ಆಗಿ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ಅಂದರೆ ಫುಲ್ ಫ್ಲೆಶ್ಡ್ ಪ್ರೋಗ್ರಾಮ್ ಮಾಡಿ ನಾನು ಅಂದ್ರೇನು ಹೇಮಾ ಅಂದ್ರೇನು ಅಂತ ಹಾಡೆಲ್ಲ ಬರೆಸಿ ಅದಕ್ಕೆ ಕೊರಿಯೋಗ್ರಾಫ್ ಮಾಡಿ ಅದಕ್ಕೆ ಡ್ಯಾನ್ಸ್ ಮಾಡಿಸಿ ರಮೇಶ್ ಅವ್ರು ಬಂದು ಆಪ್ತ ಮಿತ್ರ ನೋಡ್ದಂಗಿದೆ ಇದು ಅಂತೆಲ್ಲ ಹೇಳಿದರು ಸೊ ತುಂಬಾ ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಅದು ನನ್ನ ಪೇಂಟರ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದೇ ನಂಗೂ ಸಿಕ್ತಿಲ್ಲ ಆಮೇಲೆ ಅವರು ಇವರು ನನ್ನ ಯಜಮಾನರು ಪ್ರಶಾಂತ್ ಶಾಸ್ತ್ರಿ ಅಂತ ಅವರು ನೃತ್ಯ ಕಲಾವಿದೆ ಚಿತ್ರನಟ
ರಂಗೋಲಿ ಎಸ್ ರಂಗೋಲಿ ಆಮೇಲೆ ಇದು ಅಂಡಮಾನ್ ಎಸ್ ಹೌದು ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ ಓ ಸರ್ ಹೇಗಿದ್ದೀರಾ ಸರ್ ಎಲ್ಲಿ ಸರ್ ಈಗ ಹೈದರಾಬಾದ್ ಅಲ್ಲಿ ಇದ್ದಾರೆ ಶೂಟಿಂಗ್ ಅಲ್ಲಿ ಇದ್ದಾರೆ ಸರ್ ನಾನು ಮಿಸ್ ಮಾಡ್ಕೊಂತೇನೆ ಸರ್ ನೀವು ಸಿಕ್ಕರೆ ನಿಮ್ಮ ಅಭಿಮಾನಿ ನಾನು ಮಾತಾಡ್ತಿದ್ದೀನಿ ನೋಡಿ ಬರ್ತೀನಿ ಬೇಗ ಅಂತ ಹೇಳಿದ ಸರ್ ಮೇಡಮ್ ಅವ್ರ ಇಂಟರ್ವ್ಯೂ ನಾನು ಟೆಲಿಕಾಸ್ಟ್ ಮಾಡೋಷ್ಟು ದಯವಿಟ್ಟು ನಿಮ್ಗೆ ಇಂಟರ್ವ್ಯೂ ಕೊಡಿ ಅಂತ ಹೇಳ್ತೀನಿ ಇದು 2000 ಅಲ್ಲಿ ಸೀರಿಯಲ್ ಮಾಡ್ತಿದ್ದೆ ರವಿ ಕಿರಣ್ ಅವ್ರ ಸೀರಿಯಲ್ ಅವಾಗ ಯಾವಾಗ್ಲೂ ಯಾರೋ ತೆಗೆದು ಕಳ್ಸಿರೋದು ನೋಡ್ರಿ ಕಲಾವಿದ್ರ ಮನೇಲಿ ಕಲೆನೇ ಇದೆ ಎಲ್ಲ ಕಡೆ ಇವರು ನಮ್ಮ ಪ್ರಶಾಂತ್ ಅವ್ರ ತಾಯಿ ಅವರು ನೃತ್ಯ ಗುರು ಅವರು ಡಾನ್ಸ್ ಹೇಳ್ಕೊಡ್ತಾರೆ ಡಾನ್ಸ್ ಕಲ್ತಿರೋದು ಅವ್ರ ತಾಯಿ ಹತ್ರ ಇವರ ತಂದೆ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡಿ ಸಿತಾರಿಸ್ಟ್ ಅಂತ ಅವರು ಆಚಾರ್ಯ ಅಂತ ಜಿಜಿ ಆಚಾರ್ಯ ಅಂತ ಲತಾ ಮಂಗೇಶ್ಕರ್ ಆರ್ ಡಿ ಬರ್ಮನ್ ಎಸ್ ಡಿ ಬರ್ಮನ್ ಎಲ್ಲ ಸಿನಿಮಾಗೂ ಅವರೇ ಸಿತಾರ್ ನುಡಿಸ್ತಿದ್ದು ಸೊ ಇವ್ರ ತಂದೆ ಬಾಂಬೆಲಿ ಇದ್ದವರು ಅವ್ರಿಗೆ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡಿ ಬಂದಿತ್ತು ಅವಾರ್ಡು ಅವರ ಮಗಳು ಇವರು ಇವ್ರ ಮಗ ಪ್ರಶಾಂತ್ ಇವ್ರ ಹತ್ರ ನೃತ್ಯ ಕಲ್ತಿದ್ರು ಅಂದ್ರೆ ನಿಮ್ಮ ಯಜಮಾನ್ರ ತಾತ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡಿ ಎಸ್ ಇದು ಕೆಂಪೇಗೌಡ ಅವಾರ್ಡ್ ಬಂದಿದ್ದು ನಮಗೆ ನೃತ್ಯಕ್ಕೆ ಅಂತ ಇದು ನಮಗೆ ಇದು ನಮ್ಮ ಯಜಮಾನ್ರಿಗೆ ಇದು ಪ್ರಶಾಂತ್ ಅವರ ಟೀಚರು ಲಲಿತಾ ಶ್ರೀನಿವಾಸನ್ ಅಂತ ಅವರು ಡಾನ್ಸ್ ಹೇಳ್ಕೊಡ್ತಾರೆ ಯಾರು ಎಲ್ಲೆಲ್ಲ ನಿಮ್ಮ ಇದು ನನ್ನ ಶಿಷ್ಯ ರಂಗ ಪ್ರವೇಶಕ್ಕೆ ಅವ್ರ ಡ್ರೈವರು ನನ್ನ ಶಿಷ್ಯ ಡ್ರೈವರು ಡೈಲಿ ಇಲ್ಲಿ ಬರ್ತಿದ್ರು ಶಿಷ್ಯ ಡ್ರಾಪ್ ಮಾಡೋಕ್ಕೆ ಇಲ್ಲಿ ಕೂತ್ಕೊಂಡು ಅವಳು ಮನೆಗೆ ಹೋಗೋವರೆಗೂ ಡಾನ್ಸ್ದೇ ಮಾತಾಡಿ ಮಾತಾಡಿ ಅವನಿಗೂ ಡಾನ್ಸ್ ಬಗ್ಗೆ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಒನ್ ಡೇ ಬಂದು ನನ್ನ ನೋಡಿ ಎಲೆಯಲ್ಲಿ ಅವ್ನು ಮಾಡಿಸಿ ನನ್ನ ಹುಡ್ದಬ್ಬಕ್ಕೆ ಕೊಟ್ಟಿರೋದಿದ್ರು ಅಂದ್ರೆ ಅವನಿಗೆ ಡಾನ್ಸ್ ಬಗ್ಗೆ ಅಷ್ಟು ಇಷ್ಟವಾಗೋಗಿದೆ ನಾವು ಬಂದು ಕೇಳಿ ನೋಡೋದು ಇಲ್ಲಿ ರಿಹರ್ಸಲ್ ಅಲ್ಲಿ ನೋಡೋದು ಮಾಡೋದು ಆತರ ಗ್ರೇಟ್ ಸರ್ ಹ್ಯಾಟ್ಸ್ ಆಫ್ ತುಂಬಾ ಚೆನ್ನಾಗಿ ರವಿ ಅಂತ ರವಿ ಅವರೇ ಸಿಕ್ಕಿರಿ ಒಂದಿನ ದಯವಿಟ್ಟು ಮಾತಾಡೋಣ ಥ್ಯಾಂಕ್ ಯು ಇದು ನನ್ನ ಫಸ್ಟ್ ಫೋಟೋ ಶೂಟ್ ನಂದು ಸುಧಾರಾಣಿ ಇದು ಎಲ್ಲ ನಾವು ಮಣಿಪುರಿ ಅಂತ ಡಾನ್ಸ್ ಇದೆ ಸುಧಾರಾಣಿದು ಇದೆ ಬಟ್ ದೊಡ್ಡದಾಗಿ ಮಾಡಿಸ್ಕೊಂಡಿಲ್ಲ ನಾವೆಲ್ಲ ಒಟ್ಟಿಗೆ ಡಾನ್ಸ್ ಮಾಡ್ತಿದ್ವಿ ಸುಧಾರಾಣಿ ಯಾ ಸುಧಾರಾಣಿ ಮೇಡಮ್ ಪ್ರಭಾತ್ ಭವ್ಯ ಭವ್ಯ ಅವ್ರು ಮಾಡಿದ್ದಾರೆ ಸುಧಾರಾಣಿ ಮಾಡಿದ್ದಾರೆ ಎಲ್ಲ ನಮ್ಮ ಡಾನ್ಸ್ ಅಲ್ಲಿ ಮಾಡ್ತಿದ್ರು ಒಟ್ಟಿಗೆ ಅವರು ಜಿಂಕೆ ಮಾಡ್ತಿದ್ರು ನಾ ಇದು ಮಾಡಿದ್ದೀನಿ ಮಣಿಪುರಿ ಅವ್ರದ್ದು ಇದೆ ಫೋಟೋ ಕಳಿಸ್ತೀನಿ ಅವಾಗ ಫಸ್ಟ್ ಫೋಟೋ ಶೂಟ್ ನಾನು ಐ ಥಿಂಕ್ ನನಗೆ 4 ಇಯರ್ಸ್ ಆಗ ನೋಡಿ ಸ್ನೇಹಿತರೆ ಬನ್ನಿ ಅಪರೂಪದ ಒಂದು ಮೊಮೆಂಟೋ ಇದೆ ಅಮೆರಿಕಾ ಅಮೆರಿಕಾ ಸಿನಿಮಾ 1 ವರ್ಷ ಪ್ರದರ್ಶನ ಆಗಿದ್ದಕ್ಕೆ ಬಂದಿರು ಕೊಟ್ಟಿರೋಂಥ ಮೊಮೆಂಟೋ ನಾನು ಇದನ್ನು ನಮ್ಮ ನಾಗತಿಲಿ ಸರ್ ಆಫೀಸಲ್ಲಿ ಕೂಡ ನೋಡಿದ್ದೆ ಇಟ್ಸ್ ರೇರ್ ಮೊಮೆಂಟೋ ನೋಡಿ ಎಷ್ಟೊಳ್ಳೆ ಕಥೆ ಅದು ಅದ್ಭುತವಾದ ಕಥೆ ಅದ್ರ ಕಥೆನೇ ಹೀರೋ ಅಲ್ವಾ ಕಥೆನೇ ಹೀರೋ ಹೇಗೆ ಒಂದು ಇಡೀ ಭೂಮಂಡಲದ ಕಥೆನ 3 ಪಾತ್ರಗಳಿಗೆ ಎಷ್ಟು ಚೆನ್ನಾಗಿ ಹಂಚಿದ್ರು ನಮ್ಮ ನಾಗತಿಲಿ ಅವರು ಸೊ ಇದೆಲ್ಲ ನೃತ್ಯಕ್ಕೆ ಮೊಮೆಂಟೋಸ್ ಬಂದಿರೋದು ಶಿಶ್ರದು ಇದು ಕೆಂಪೇಗೌಡ ಅವಾರ್ಡ್ ಬಂದಿರೋದು ನೃತ್ಯಕ್ಕೆ ನಮ್ಮ ಅಳಿಲು ಸೇವೆಗೆ ಅಂಡ್ ದಿಸ್ ಇಸ್ ಮೈ ಫೇವ್ರೇಟ್ ನನ್ನ ಫ್ರೆಂಡ್ ನನಗೋಸ್ಕರ ಮಾಡಿಕೊಟ್ಟಿರೋದು ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಅಪ್ಪು ಆ್ಯಸ್ ಎ ಸೋಷಿಯಲ್ ವರ್ಕರ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಅವರ ಒಂದು ವ್ಯಕ್ತಿತ್ವಕ್ಕೆ ನಾನು ಅವರ ದೊಡ್ಡ ಫ್ಯಾನು ಸೊ ನನ್ನ ಪ್ರೀತಿ ನನ್ನ ಫ್ಯಾನ್ ಇದು ನೋಡಿಬಿಟ್ಟು ಅವರು ಚೆನ್ನೈಯಿಂದ ಮಾಡಿಸಿ ನನಗೆ ಸರ್ಪ್ರೈಸ್ ಮೊನ್ನೆ ಮಾರ್ಚ್ಗೆ ಅವರ ಹುಡುದಬ್ಬಕ್ಕೆ ತಂದು ಕೊಟ್ಟರು ತುಂಬ ಚೆನ್ನಾಗಿದೆ ಡೀಟೇಲ್ಸ್ ತುಂಬ ಚೆನ್ನಾಗಿದೆ ಅಪ್ಪು ಸರ್ ಎಕ್ಸ್ಪ್ರೆಷನ್ ಡೀಟೇಲ್ಸ್ ವೆರಿ ಪ್ರೆಷಿಯಸ್ ಗಿಫ್ಟ್ ಈಗ ಒಬ್ಬರು ರಿಯಲ್ ಎಸ್ಟೇಟ್ನವ್ರ ಮನೇಲಿ ಬೇರೆ ಇರುತ್ತೆ ಆದರೆ ಕಲಾವಿದರ ಮನೆಯಲ್ಲಿ ಸಣ್ಣ 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 ವಿಷಯಕ್ಕೂ ನಮ್ಗೆ ಒಂದೊಂದು ಡೀಟೇಲ್ ಒಂದು ಕಥೆ ಇರುತ್ತೆ ನೋಡಿ ಮೇಡಮ್ ಎಷ್ಟು ಸಿನಿಮಾ ಆಗಿದೆ ನಾನು ಮಾಡಿದ ಭಾಳ ಕಡಿಮೆ ಸಿನಿಮಾ ನಾನು 6 ಸಿನಿಮಾ ಮಾಡಿರೋದು ಓಕೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದು 10 ಸಿನಿಮಾ ಮಾಡಿದ್ದೆ ಗೋಲಿಬಾರಿಂದ ಶುರು ಮಾಡಿದ್ದು ಗೋಲಿಬಾರ್ ನೀವು ಲೆಟರ್ ಬರೆದ್ಬಿಟ್ಟಿರ್ತೀರಲ್ಲ ಮರ್ಡರ್ ಮಿಸ್ಟ್ರಿಗೆ ನಾನೇ ವಿಟ್ನೆಸ್ ಈ ಹ್ಯಾಂಡ್ ರೈಟಿಂಗ್ ನಿಂದ ತಾನೆ ಹೌದು ಜೀವನ ಚೈತ್ರ ಇಂದ ಆಕ್ಚುಲಿ ಜೀವನ ಚೈತ್ರ ಅಲ್ಲಿ ಒಂದು ಸರಸ್ವತಿ ಕ್ಯಾರೆಕ್ಟರ್ ಇದು ನಾದಮಯ್ಯ ಹಾಡಿಗೆ ಮಾಡಿದ್ದು ಸರಸ್ವತಿ 2 ಸೆಕೆಂಡ್ಸ್ ತಂಬೂರಿ ಅಲ್ಲ ವೀಣೆ ಅದು ಸರಸ್ವತಿ ಅಂಡ್ ನನ್ನ ಅದನ್ನ ನೋಡಿ ಗೋಲಿಬಾರ್ ಬಂತು ಗೋಲಿಬಾರು ದೊರೆ ಒಂದೇ ಡೈರೆಕ್ಟ್ರು ಶಿವಮಣಿ ಅವರೇ ಆಮೇಲೆ ಭಾರ್ಗವ ಅವ್ರದ್ದು ಒಂದು ಸಿನಿಮಾ ಮಾಡಿದೆ ಬಂಗಾರದ ಮನೆ ಅಂತ ಏನೂ ಇಲ್ಲ ಭಾವನ ಅವರೇ ವಿದುರಾಶ್ವತದಲ್ಲಿ 4 ಪೂಜೆ ಮಾಡಿದ್ರೆ ಮಕ್ಕಳಾಗತ್ತಂತೆ ಆಮೇಲೆ ಅಮೆರಿಕಾ ಅಮೆರಿಕಾ ಆಮೇಲೆ ರವಿ ಮಾಮ ಸಂಭ್ರಮ ಅದು 95 ದೊರೆ ಆಮೇಲೆ 96 ಇದು ಶುರು ಆಗಿದೆ
ಅಮೆರಿಕಾ ಅಮೆರಿಕಾ ಸಂಭ್ರಮ ಚೆನ್ನಾಗಿತ್ತು ಸಂಭ್ರಮ ಯಾರು ಹೆಣ್ಮಕ್ಳು ಎಷ್ಟು ಕ್ಯೂಟ್ ಕಥೆ ಅದ ಯಾಕೆ ಆರ್ಯ ಸಿನಿಮಾ ಯಾಕಂದ್ರೆ ನಮ್ಮಲ್ಲಿ ಒಂದ್ಸಲ ಗೆದ್ರೆ ತುಂಬಾ ಅವಕಾಶಗಳು ಬರ್ತವೆ ನೀವು ಬೇಗ ಗೆದ್ದು ಬಿಟ್ರೆ ನಿಮ್ಗೆ ಅದೊಂದು ಅರತೃಪ್ತಿ ಅಂತ ಬಂದ್ಬಿಡತ್ತೆ ಅಂದ್ರೆ ಆ ಒಂದು ಲೆವೆಲ್ಗೆ ಅಂದ್ರೆ ನನ್ನ ಲೆವೆಲ್ ಅಲ್ಲ ಹೇಳ್ತಾ ಸಿನಿಮಾ ಲೆವೆಲ್ ಆ ಒಂದು ರುಚಿ ನೋಡ್ಬಿಟ್ರಿ ಒಳ್ಳೆ ಸಿನಿಮಾ ಅದು ಅದಕ್ಕಿಂತ ಕೆಟ್ಟ ಸಿನಿಮಾ ಅಥವಾ ಅದಕ್ಕಿಂತ ಕಮ್ಮಿ ಕ್ವಾಲಿಟಿಯ ಸಿನಿಮಾ ಒಪ್ಕೊಳ್ಳಲ್ಲ ನನ್ಗೆ ಆ ಥರ ಲೆವೆಲೇ ಬೇಕು ಅಂತ ಸ್ಟ್ಯಾಂಡರ್ಡ್ ಹುಡುಕಕ್ಕೆ ಶುರು ಮಾಡುತ್ತೆ ಮನಸ್ಸು ತುಂಬ ಸ್ಟ್ಯಾಂಡರ್ಡ್ ಮೂವೀಸ್ ಬೇಕು ಅನಿಸ್ತು ಆಮೇಲೆ ಮೊದಲಿಂದನೂ ನಾನು ತುಂಬ ಚೂಸಿ ಬಿಫೋರ್ ಅಮೆರಿಕಾ ಅಮೆರಿಕನು ಮರ ಸುತ್ತೋ ಕ್ಯಾರೆಕ್ಟರ್ ಆಗಲಿ ಬರೀ ಪ್ರಾಪರ್ಟಿ ಆಗಿರೋಂಥ ಹೀರೋಯಿನ್ ಆಗಲಿ ಗ್ಲ್ಯಾಮರಸ್ ಹೀರೋಯಿನ್ ನಾನು ಮಾಡೋಕ್ಕೆ ಒಪ್ಕೊಳ್ಳಲ್ಲ ನನಗೆ ನಾಪ್ಕ ಇವಾಗ 26 ವರ್ಷ ಆದರೂ ನಾಪ್ಕ ಇದೆ ಆ ಸಿನಿಮಾ ಅಮೆರಿಕಾ ಅಮೆರಿಕನ್ ನೆನಪಿದೆ ನಾಪ್ಕ ಇದೆ ರವಿ ಮಾಮ ಆದರೂ ನಾ ಹೀರೋಯಿನ್ ಅಲ್ಲ ಅದರಲ್ಲಿ ತಂಗಿ ನೀವು ಆದರೂ ನೆನಪಿದೆ ಆ ಸಿನಿಮಾ ಅಂಥ ಸಿನಿಮಾ ಮಾಡಿ ನಾನು ತೃಪ್ತಿ ಪಡ್ತೀನಿ ಸುಮ್ಮನೆ ಮಾಡಬೇಕು ಅಂತ ಆ ಥರ ನಂದು ಮೊದಲಿನ ನಂದು ಆ ಥರನೇ ನೇಚರು ಆ ಥರನೇ ನನ್ನ ಆಸೆ ತುಂಬ ಯುನೀಕ್ ಆಗಿರಬೇಕು ಡಿಫ್ರೆಂಟ್ ಆಗಿರಬೇಕು ಬಟ್ ಕೆಲವ್ರಿಗೆ ಅದು ಸ್ವಲ್ಪ ಏನೋ ಈ ಮುಕ್ತವಾಗಿ ಹೇಳ್ತೀನಿ ಈ ಹುಡುಗಿಗೆ ಆ್ಯಟಿಟ್ಯೂಡ್ ಏನೋ ಒಪ್ಕೊಳ್ಳಲ್ಲ ಯಾವುದು ಅಂತ ಅನಿಸಿರುತ್ತು ಇರಬಹುದೇನೋ ನಾನು ಯಾರ ಜೊತೆ ಕೆಲಸ ಮಾಡಿದ್ದೀನೋ ಅವ್ರು ಯಾರೂ ನಂಗೆ ಹಾಗಂದಿಲ್ಲ ಮೇ ಬಿ ದೂರದಿಂದ ನೋಡಿದಾಗ ಆಗ ಅನಿಸಿರ್ಬೋದೇನೋ ಒಂದ್ಸತಿ ನನ್ನ ಜೊತೆ 5 ನಿಮಿಷ ನೀವು ನನ್ನ ಜೊತೆ ಮಾತಾಡಿದಾಗ ನಿಮ್ಗೆ ಅನಿಸಿದ್ಯಾ ಇಲ್ಲ ಸೊ ನಾನು ಆ ಥರ ಅಲ್ಲ ಐ ಆಮ್ ವೆರಿ ಚೂಸಿ ನನಗೆ ನಾನು ಅಂದರೆ ನನ್ನ ಹಿಂದೆ ನನ್ನ ಒಂದು ಕುಟುಂಬ ಇದೆ ಆ ಕುಟುಂಬಕ್ಕೆ ಕೆಟ್ಟ ಹೆಸರು ಥರದ್ದಾಗಲಿ ಮುಜುಗ್ರ ಥರದ್ದಾಗಲಿ ಅವ್ರು ನನ್ನ ಜೊತೆ ಕೂತ್ಕೊಂಡಾಗ ಅಯ್ಯೋ ಯಾಕೆ ಹಿಂಗೆ ಮಾಡಿದ್ಲು ಅನ್ನೋದು ನಂಗೆ ಇಷ್ಟ ಇಲ್ಲ ನಾಳೆ ನನ್ನ ಶಿಷ್ಯ ಪರಂಪರೆ ಆ ಶಿಷ್ಯರು ನನ್ನ ನೋಡಿ ಕಲಿತಾರೆ ಇನ್ಸ್ಪೈರ್ ಆಗ್ತಾರೆ ಅವ್ರಿಗೆ ನಾನು ಇನ್ಸ್ಪಿರೇಷನ್ ಥರ ಇರಬೇಕು ನಮ್ಮ ಮ್ಯಾಮ್ ಅವರು ಅಂತ ಇವಾಗ ಹೆಮ್ಮೆಯಿಂದ ಹೇಳ್ಕೊತಾರೆ ನಮ್ಮ ಮ್ಯಾಮ್ ಅವರು ಅಂತ ಬೇಜಾರಾಗಬಾರ್ದು ಮೂರುವರು ನನ್ನ ಮನಸ್ಸಿಗೆ ಬರಬೇಕು ಬೇರೆ ಎಲ್ಲ ಸೆಕೆಂಡ್ರಿ ನನ್ನ ಮನಸ್ಸಿಗೆ ಅದು ಎಸ್ ನಾ ಮಾಡಬಲ್ಲೆ ಆರಾಮಾಗಿ ಮಾಡಬಲ್ಲೆ ಅನಿಸ್ಬೇಕು ನನ್ನ ದುಡ್ಡಿಗೋಸ್ಕರ ಆಗಲಿ ಅಥವಾ ನಿಮ್ಮ ಫ್ರೆಂಡ್ಶಿಪ್ಗೋಸ್ಕರ ಆಗಲಿ ಕಷ್ಟಪಟ್ಟು ನಂಗೆ ಇಷ್ಟ ಇಲ್ಲ ಯಾವುದೋ ಒತ್ತಡ ಮಾಡಿಬಿಡು ಒಂದು ಅಂತ ಹೇಳ್ಬಿಡ್ತಾರೆ ಕೆಲವರು ಆ ಥರ ಇಲ್ಲ ಯಾವುದೋ ಒಂದನ್ನು ಮಾಡಿ ಹೆಸರು ಕೆಡಿಸ್ಕೊಳ್ಳೋಕ್ಕಿಂತಲೋ ಮಾಡಿದಿರೋದು ವಾಸಿ ಮಾಡಿರೋದನ್ನ ನೆಟ್ಟಗಿಟ್ಕೊಳ್ಳೋದು ವಾಸಿ ವಾವ್ ಸೊ ನಂಬರ್ಸ್ ಬಗ್ಗೆ ಯು ಆರ್ ನಾಟ್ ವರೀಡ್ ನಾನು ನಂಬರ್ಸ್ ಇವಾಗ 100 ಸಿನಿಮಾ ಮಾಡಿರ್ತಾರೆ ಒಂದು ವರ್ಷ ಆದಮೇಲೆ ಅವ್ರು ಯಾರು ಅನ್ನೋದೇ ನೆನಪಿರಲ್ಲ ನಾನು ಮಾಡಿರೋದು 5-6 ಸಿನಿಮಾ 26 ವರ್ಷ ಆದರೂ ನೀವು ನನ್ನನ್ನು ಹುಡ್ಕೊಂಡು ಬಂದಿದ್ದೀರಾ ಅಂದರೆ ಅದು ನನಗಿಂತ ನನ್ನ ಸಿನಿಮಾನ ನಿಮಗೆ ಪ್ರಭಾವ ಬೀಡಿದೆ ಆ ಕ್ಯಾರೆಕ್ಟ್ರ್ ಪ್ರಭಾವ ಇದೆ ಅಫ್ಕೋರ್ಸ್ ಯಾವುದೇ ಆಗಲಿ ಅಡುಗೆ ಆಗಿರ್ಬೋದು ಕೆಲಸ ಆಗಿರ್ಬೋದು ಸಾಫ್ಟ್ವೇರ್ ಆಗಿರ್ಬೋದು ಮನೆ ಆಗಿರ್ಬೋದು ಓಡ್ ಮನೆ ಕಟ್ಬಿಟ್ಟು 6 ತಿಂಗಳಿಗೆ ಬಿದ್ದೋದ್ರೆ ಏನು ಮಾಡ್ತೀರಾ ಕ್ವಾಲಿಟಿನೇ ಇಲ್ಲ ಅಂದರೆ ಅದೊಂದು 25 ಪ್ರಾಪರ್ಟಿ ಮಾಡಿಬಿಡ್ತಾರೆ ಒಂದು ಅರ್ಧ ತುತ್ತು ಊಟಕ್ಕೆ ಒದ್ದಾಡ್ತಿರ್ತಾರೆ ಅಷ್ಟೇ ಕುಟುಂಬ ಗೌರವಿಸ್ತಿರಲ್ಲ ಎಂತ ಬದುಕಿನ ಪಾಠ ಥ್ಯಾಂಕ್ ಯು ಸೋ ಮಚ್ ಅಯ್ಯೋ ರಾಮ ನಾವಿನ್ನೂ ಹೊಸಬ್ರು ಬರ್ತಾ ಶಿಷ್ಯರು ಬಹಳ ಪುಣ್ಯವಂತರು ನಾನು ಪುಣ್ಯವಂತ ಅಂತ ಶಿಷ್ಯರು ಪಡೆಯೋಕ್ಕೆ ನನ್ನ ಶಿಷ್ಯರು ನನ್ನ ಮಕ್ಕಳು ಥರ ನಾನು ಯಾವತ್ತೂ ಶಿಷ್ಯರು ಅಂತ ಹೇಳ್ಕೊಳ್ಳಲ್ಲ ನನ್ನ ಮಕ್ಕಳು ಅಂತ ಹೇಳ್ಕೊತೀನಿ ಎಲ್ಲರಿಗೂ ಸಿಗಲ್ಲ ಆ ಥರ ಅವ್ರಿಗೆ ಅವರ ಏನೇ ತೊಂದರೆ ಆದರೂ ಅವ್ರ ಅಪ್ಪ ಅಮ್ಮಂಗೆ ಹೇಳ್ಕೊಡಕ್ಕೆ ಮುಂಚೆ ನಂಗೆ ಬಂದು ಹೇಳ್ಕೊತಾರೆ ತೊಂದರೆಗಳನ್ನ ಸೊ ದೇ ಆರ್ ಲೈಕ್ ಮೈ ಏನು ಮಾರಲ್ ಕಿಡ್ಸ್ ಅಂತ ಹೇಳ್ತಾರಲ್ಲ ಬಯಾಲಜಿಕಲ್ ಅಪ್ಪ ಅಮ್ಮಂದ್ರೆ ಅವರಾಗಿರ್ಬೋದು ಏನೇ ಒಂದು ಬೇಕು ಅಂದರು ನನ್ನ ಹತ್ರ ಬರ್ತಾರೆ ಒಂಥರ ಏನೋ ನಾನೇನೋ ದೊಡ್ಡದಾಗಿ ಸಾಲ್ವ್ ಮಾಡ್ತೀನಿ ಅಂತ ನಾನೇನು ಅಷ್ಟು ಬುದ್ಧಿ ಇಲ್ಲ ಗೊತ್ತಿರೋದಷ್ಟು ಹೇಳ್ತೀನಿ ಅಷ್ಟೆ ಅನುಭವದ ಮಾತ್ರ ಅಷ್ಟೆ ನೋಡಿ ನಿಮ್ಮ ನಂಗೆ ಭಾಳ ಖುಷಿಯಾಗಿದ್ದು ಅಂದರೆ ನಿಮಗೊಂದು ಗುರು ಪರಂಪರೆನೂ ಇದೆ ನಿಮ್ಮನ್ನು ಬೆಳೆದಂಥ ಗುರುಗಳಿದ್ದಾರೆ ಪ್ರಭಾತ್ ಇದೆ ನಿಮ್ಮ ಶಿಷ್ಯ ಪರಂಪರೆ ಇದೆ ಇವರಿಬ್ಬರಿಗೂ ಕೆಟ್ಟ ಹೆಸರು ಬರೆದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನೀವು ಹೌದು ಕಾರಣಕ್ಕೆ ಯಾವ್ಯಾವ್ದು ಸಿನಿಮಾ ಅಥವಾ ಯಾವ್ದಾದ್ರು ಪಾತ್ರ ಮಾಡೋಂಗಿಲ್ಲ ನೀವು ನೋಡಿ ಹೌದು ಸರ್ ನಾವು ನಾವಿಲ್ಲ ಅಂದರೆ ಮಾಡ್ತಾರೆ ಎಷ್ಟೋ ಜನ ಪಾಪ ಅವ್ರಿಗೆ ಹೇಗೆ ಬೇಕು ಹಾಗೆ ಮಾಡ್ತಾರೆ ಇನ್ನೊಬ್ಬರ ಬಗ್ಗೆ ನಾನು ಮಾತಾಡೋಕ್ಕೆ ನಂಗೆ ರೈಟ್ಸ್ ಇಲ್ಲ ನಂದು ನಾನು ಐ ಆಮ್ ವೆರಿ ಪರ್ಟಿಕ್ಯುಲರ್ ಬಿಫೋರ್ ಅಮೇರಿಕಾ ಅಮೇರಿಕಾನು ನಾನು ಹೇಳ್ತಾ ಇದ್ದೆ ನನಗೆ ತುಂಬ ಚಾನ್ಸ್ ಸಿಕ್ತು ದೊರೆ ಆದಮೇಲೆ ಅಮೇರಿಕಾ ಅಮೇರಿಕಾ ಆದಮೇಲೆ ಬೇರೆ ಭಾಷೆಗಳಿಗೆಲ್ಲ ತುಂಬ ಸಿಕ್ತು ತುಂಬ ಸಿಕ್ಬಿಡ್ತು ಬಟ್ ನನಗೆ ಅದೇನು ಸಮ್ಮು ನನ್ನ ಭಾಷೆಯಲ್ಲಿದ್ದರೆ ನನ್ನ ಅಥವಾ ನನ್ನ ವಂಶದ ಬಗ್ಗೆ ಗೊತ್ತಿರತ್ತೆ ನನ್ನನ್ನು ಅಪ್ರೋಚ್ ಮಾಡೋದು ಹೇಗೇನು ಗೊತ್ತಿರತ್ತೆ ನಾನು ಯಾವ ಥರ ಕ್ಯಾರೆಕ್ಟ್ರ್ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಿರತ್ತೆ ಬೇರೆ ಭಾಷೆಯವ್ರಿಗೇನು ಗೊತ್ತಿರತ್ತೆ ಪಾಪ ಆ್ಯಸ್ ಎ ಹೀರೋಯಿನ್ ಅಂತ ಅವ್ರು ನೋಡ್ತಾರೆ ನಾನು ಅನ್ನೋದಕ್ಕೂ ಹೇಳೋಕ್ಕಾಗಲ್ಲ ನಾ ಇದು ಮಾಡಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಆ್ಯಸ್ ಎ ಕಲಾವಿದೆ ಒಂದ್ಸತಿ ಒಪ್ಕೊಂಡ್ಮೇಲೆ ನೀವು ಎಲ್ಲದಕ್ಕೂ ರೆಡಿ ಇರಬೇಕು ಸೊ ಅದರಿಂದ ಹಾಗೆ
ವೆರಿ ನೈಸ್ ಸೂಪರ್. ನೀನು ಎಷ್ಟು ಚೆನ್ನಾಗಿ ನೋಡ್ಕೋತೀಯ, ನೀನು ತುಂಬಾ ಒಳ್ಳೆಯವನು. ಹಳ್ಳಿ ಹಾಡು ತಂದ ನೀವು ಬನ್ನಿ ಡಿಸೆಂಬರ್ 9 ಸಿಂಡ್ರೆಲಾ ಪ್ರಯೋಗಕ್ಕೆ ಪ್ರಭಾತ್ ಅವರು ಮಾಡ್ತಿದ್ದಾರೆ. ಹೇಗ್ ಬರ್ಬೇಕು ಕೇಳ್ಬಿಡಿ, ಕೋಣಂಕುಂಟೆ ಮೆಟ್ರೋ ಹೇಳ್ಕೊಂಡ್ರೆ ನಿಮ್ಗೆ ವಾಕಬಲ್ಲು ಹರಿಕೋಡೆ ಕನ್ವೆನ್ಷನ್ ಸೆಂಟರ್ ಬನ್ನಿ, ಅಲ್ಲಿ ಸಿಗೋಣ.